ನಾಲ್ಕನೆಯ ಪಾಠಕ್ಕೆ ನಿಮ್ಗೆ ಸ್ವಾಗತ ಎಂಬ ಸಾಕ್ಷಿಗಳು ಕೇಳಿರಿ ವೀಕ್ಷಿಸಿರಿ ದೇವರ ವಾಕ್ಯದಲ್ಲಿ ಆನಂದಿಸಿರಿ ಆನಂದಿಸಿರಿಶಾಲೆಯ ಪಾಠಕ್ಕೆ ಸುಸ್ವಾಗತ ಈ ಒಂದು ತ್ರೈಮಾಸಿಕದಲ್ಲಿ ಸುವಾರ್ತೆಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಸುವಾರ್ತೆ ಆಗಿರ್ತಕ್ಕಂಥ ಯೋಹಾನನ ಸುವಾರ್ತೆಯನ್ನು ನಾವು ಕರೀತಾ ಇದ್ದೇವೆ ಈತ ಈ ಬೇರೆ ಮೂರು ಸುವಾರ್ತೆಗಳಿಗಿಂತ ಅವನದೇ ಆದಂಥ ರೀತಿಯಲ್ಲಿ ಅದ್ಭುತವಾಗಿ ಮುತ್ತುಗಳನ್ನು ಹುಡುಕಿ ನಮಗೆ ಕೊಟ್ಟಿದ್ದಾನೆ ಬನ್ನಿ ಈ ಮುತ್ತುಗಳನ್ನು ವಿವರಿಸಲು ಬಂದಿರತಕ್ಕಂಥ ಎರಡು ಹಿರಿಯ ಬೋಧಕರುಗಳನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡಲು ಇಷ್ಟಪಡ್ತೇನೆ ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್ ನಮಸ್ಕಾರ ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಕಳೆದ ಕಾರ್ಯಕ್ರಮದಲ್ಲಿ ಫಸ್ಟ್ ರಾಜದಾಸ್ ನೀವು ಇದ್ರಿ ವಿಪ್ರಯಾಸ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸತ್ಯವನ್ನು ದೇವರ ಮಕ್ಕಳೇ ಸ್ವೀಕಾರ ಮಾಡಲಿಲ್ಲ ಅಂತ ಹಿಟ್ಲರ್ ಕೂಡ ಹೇಳ್ತಾ ಇದ್ದ ಆತನು ಮಾಡಿದ ಕಾರಣ ಏನಂದರೆ ಗಾಡ್ಸ್ ಚಿಲ್ಡ್ರನ್ ಡಿಡ್ ನಾಟ್ ಆಕ್ಸೆಪ್ಟ್ ಗಾಡ್ ದ್ಯಾಟ್ಸ್ ವೈ ಐ ಕಿಲ್ಡ್ ಎಲ್ಲೋ ಒಂದು ಕಡೆ ಹೇಳಿರ್ತಕ್ಕಂಥದ್ದನ್ನು ನಾನು ಓದಿರ್ತಕ್ಕಂಥ ಜ್ಞಾಪಕ ಓಕೆ ಈಗ ಮೆಸ್ಸೇನು ಎಂಬತಕ್ಕಂಥ ವಿಚಾರವನ್ನು ನಾವು ಕಲೀಲಿಕ್ಕೆ ಹೋಗ್ತಾಯಿದ್ದೇವೆ ಮೆಸ್ಸೆಯ ಅಂದರೆ ಏನು ಕ್ರಿಸ್ತನು ಅಂದರೆ ಏನು ಪಾಸ್ಟ್ರಸನ್ನ ಕ್ರಿಸ್ತನು ಅಂದರೆ ಮೆಸ್ಸಿಯನೆ ಮೆಸ್ಸಿಯನು ಅಂದರೆ ನಮಗೋಸ್ಕರ ಆತನು ತನ್ನನ್ನು ತ್ಯಾಗ ಮಾಡಿದಂಥವನು ಪ್ರಾಣವನ್ನ ಕೊಟ್ಟವನು ಬರಬೇಕಾದ ಮೆಸ್ಸೆಯನ್ನು ಅಂದರೆ ಮುಂದೆ ಆತನೇ ಯಜ್ಞವಾಗ್ತಾನೆ ಆತನೇ ಕುರಿ ಅದನ್ನೇ ತಾನೇ ಯೋಹಾನ ತಿಳಿಸ್ತಕ್ಕಂಥದ್ದು ಬಿಹೋಲ್ಡ್ ದ ಲ್ಯಾಂಬ್ ಆಫ್ ಗಾಡ್ ಅಂದ್ರೆ ಈಗೋ ಬರಬೇಕಾದಂಥ ಮೆಸ್ಸಿಯನು ಎಂಬುದಾಗಿ ಕ್ರಿಸ್ತನು ನಮಗೆ ಹತ್ತಿರವಾಗುವುದಕ್ಕೆ ಈಗ ಏಸು ಆತನ ಹೆಸರನ್ನು ಏಸು ಎಂಬುದಾಗಿ ಹೆಸರಿಡ್ರಿ ಎಂಬುದಾಗಿ ಮತ್ತಾಯ ಒಂದು ಇಪ್ಪತ್ತೊಂದರಲ್ಲಿ ನೋಡ್ತೇವೆ ಏಸು ಅಂದ್ರೆ ಅರ್ಥ ಏನು ಇಡೀ ಲೋಕದ ಪಾಪಗಳನ್ನು ರಕ್ಷಣೆ ಮಾಡಲಿಕ್ಕೆ ಆತನಿದ್ದಾನೆ ಕ್ರಿಸ್ತನು ಎಂದರೆ ಆತನು ಮೆಸ್ಸಿಯೇನು ಖಂಡಿತವಾಗಲು ಅದ್ರ ಬಗ್ಗೆ ಇನ್ನು ಮಾತಾಡೋಣ ಸ್ಮರಣ ವಾಕ್ಯವನ್ನು ಓದಬೇಕು ಅಂತ ಫಸ್ಟ್ ರಾಜದಾಸ್ನ ಕೇಳ್ಕೊಳ್ತೀನಿ ಮೂರನೇ ಅಧ್ಯಾಯ ಮೂರನೇ ವಚನ ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಫಸ್ಟ್ ರಾಜದಾಸ್ ನಿಮ್ಮ ಒಂದು ಮೂವತ್ತು ನಲವತ್ತು ವರ್ಷಗಳ ಸೇವೆಯಲ್ಲಿ ಈ ವಚನವನ್ನು ಎಷ್ಟೋ ಸರಿ ಜನರಿಗೆ ಹೇಳಿರ್ಬೋದು ನೀವು ಬ್ಯಾಪ್ಟಿಸಮ್ ಟೈಮಲ್ಲಿ ಹೇಳಿರಬಹುದು ಅಥವಾ ಇದರಿಂದ ಎಷ್ಟೋ ಸನ್ಮನ್ಗಳನ್ನು ಮಾಡಿರ್ಬೋದು ಈ ವಚನವನ್ನು ಓದಿದ್ರೆ ನಿಮಗೆ ಜನರಿಗೆ ಈ ಸತ್ಯ ಯಾಕೆ ತಿಳಿಬೇಕು ಅಂತ ನಿಮಗೇನು ಅನಿಸುತ್ತೆ ಮನುಷ್ಯ ಸಹಜವಾಗಿ ಹುಟ್ಟದಾಗಲೇ ಪಾಪಿ ಆದರೆ ಅವನು ಪಾಪರಹಿತವಾಗಿ ಜೀವಿಸ್ಬೇಕಾದ್ರೆ ಕ್ರಿಸ್ತನಲ್ಲಿ ಜನಿಸಬೇಕಾಗುತ್ತೆ ಯಾರು ಕ್ರಿಸ್ತನನ್ನು ಅಂಗೀಕರಿಸ್ಕೊಳ್ತಾರೆ ಅವ್ರಿಗೆ ಮಾತ್ರ ಹೊಸ ಜೀವಿತ ಈ ಶುಭ ಸಂದೇಶ ಏನಂತ ಹೇಳಿದ್ರೆ ಸಾಯ್ತಕ್ಕಂಥವ್ರಿಗೆ ಜೀವಿಸು ಜೀವಿಸುವಂಥ ಒಂದು ಅವಕಾಶ ಇದೆ ಆ ಒಂದು ಅವಕಾಶ ಯಾರಿಂದ ಬರಬೇಕಾದಂಥ ತಕ್ಷಣ ಇನ್ನು ಯಾರಿಂದ ಅಲ್ಲ ಯೇಸು ಕ್ರಿಸ್ತನ ಒಬ್ಬನಿಂದಲೇ ಎಂಬುದಾಗಿ ಈ ವಾಕ್ಯ ಭಾಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಆದರೆ ಜನ ಇದನ್ನು ಓದ್ತಾರೆ ನಂಬ್ತಾ ಇಲ್ಲ ಗೊತ್ತಿದೆ ಯೇಸು ಸ್ವಾಮಿ ಆ ಥರ ಒಬ್ಬನೇ ಲೋಕ ರಕ್ಷಕ ಅಂತೇಳಿ ಅದನ್ನೇ ಅಂಗೀಕರಿಸ್ಕೊಳೋಕೆ ಇಷ್ಟ ಇಲ್ಲ ಯಾಕಂದರೆ ಆ ಕೆಲವರಿಗೆ ಸ್ವಾಭಿಮಾನ ನಾವ್ಯಾಕೆ ಅವ್ರನ್ನ ನಂಬಬೇಕು ನಾವೇ ಸಾಧಿಸ್ಬೋದು ಗಳಿಸ್ಬೋದು ಅಂತೇಳಿ ಆದರೆ ದೇವ್ರ ವಾಕ್ಯ ಭಾಳ ಸ್ಪಷ್ಟವಾಗುತ್ತೆ ನಾವು ಆತನಲ್ಲಿ ಹುಟ್ಟದ ಇದ್ದರೆ ಆತನ ಅಂಗೀಕರಿಸ್ಕೊಳ್ದೇ ಆದರೆ ನಾವು ನಿತ್ಯ ಜೀವನ ಹೊಂದಲಿಕ್ಕೆ ಸಾಧಿತೀನಿ ಇಲ್ಲಿ ನಾವು ಈ ವಾರದ ಪಾಠದಲ್ಲಿ ಬಹಳಷ್ಟು ಜನರ ಸಾಕ್ಷಿಗಳನ್ನು ಕ ಕೇಳಲಿಕ್ಕೆ ಹೋಗ್ತಾಯಿದ್ದೇವೆ ಏನು ಹೇಳ್ತಾರೆ ಒಂದು ಕೋರ್ಟ್ಗೆ ಹೋದರೆ ನಿಮಗೆ ಸಾಕ್ಷಿ ಇದ್ರೇ ನೀವು ಗೆಲ್ಲಲಿಕ್ಕೆ ಸಾಧ್ಯ ಅದು ಸೊ ಈ ಸುವಾರ್ತೆ ಅದ್ಭುತವಾಗಿರ್ತಕ್ಕಂಥ ಸತ್ಯವೇದದಲ್ಲಿ ಪ್ರಾಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂಥ ದೊಡ್ಡ ದೊಡ್ಡ ಮಹಾನ್ರ ಸಾಕ್ಷಿಯನ್ನು ನಾವು ಈ ವಾರದಲ್ಲಿ ನಾಲ್ಕನೇ ವಾರದಲ್ಲಿ ನಾವು ನೋಡಲಿಕ್ಕೆ ಇದ್ದೀವಿ ಇವತ್ತು ನಾವು ನೋಡಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಸ್ನಾನಿಕನಾಗಿರ್ತಕ್ಕಂಥ ಯೋಹಾನನು ಈ ಸ್ನಾನಿಕನಾಗಿರ್ತಕ್ಕಂಥ ಯೋಹಾನನ ಬಗ್ಗೆ ನಾವು ಕಲೀಲಿಕ್ಕಿಂತ ಮುಂಚಿತವಾಗಿ ಎಲ್ಲೋ ಒಂದು ಕಡೆ ನಾನು ಓದಿರ್ತಕ್ಕಂಥ ಜ್ಞಾಪಕ ಇದೆ ಪಾಸ್ಟರ್ ರಾಜದಾಸ್ ದ ಜನರಲ್ ಪಬ್ಲಿಕ್ ಥಿಂಗ್ಸ್ ಸ್ನಾನಿಕನಾಗಿರ್ತಕ್ಕಂಥ ಯೋಹಾನನು ಒಂದು ಸ್ಕೂಲನ್ನು ನಡೆಸ್ತಾ ಇದ್ದ ಒಂದು ಸೆಮಿನರಿ ರೀತಿ ನಡೆಸ್ತಾ ಇದ್ದ ಪ್ರವಾದಿ ಮಂಡಲ ಪ್ರವಾದಿ ಮಂಡಲವನ್ನು ನಡೆಸ್ತಾ ಇದ್ದ ಯೇಸು ಸ್ವಾಮಿ ಅಲ್ಲಿ ಬಂದು ಸೇರಿಕೊಂಡ್ರು ಅನ್ನೋ ರೀತಿಯಲ್ಲಿ ಒಂದು ತಪ್ಪಾದ ಒಂದು ಇದನ್ನು ಓದಿದ್ದೀನಿ ಐ ಐ ಮೀನ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಿಸ್ ಆ್ಯಂಡ್ ದಟ್ ಹೀ ವಾಸ್ ಪಾರ್ಟ್ ಆಫ್ ದಿ ಕ್ಲಾನ್ ಆಫ್ ಜಾನ್ ದ ಬ್ಯಾಪ್ಟಿಸ್ಟ್ ಅದನ್ನು ನಿಜಾಂಶ ಅದಲ್ಲ ಅಂತ ಗೊತ್ತು ನನಗೆ ನೀವು ಹೇಳಿ ಅದನ್ನು ಭಾಳ ಸ್ಪಷ್ಟವಾಗಿ ಸ್ನಾನಿಕೊಂದು ಯೋಹಾನನೇ ಹೇಳ್ತಾನೆ ಏನಂತ ಸದುಕಾಯರು ಪರಿಸಾಯರು ಲೇವ್ಯರು ಅವನ ಬಳಿಗೆ ಕಳಿಸ್ತಾರೆ ಸ್ನಾನಗೊಂದು ವೋಹನ ಬಳಿಗೆ ಬರಬೇಕಾದ ಕ್ರಿಸ್ತ ನೀನು ಅಭಿಷೇಕಿಸಲ್ಪಟ್ಟವ್ ನೀನು ಅಂತೇಳಿದಾಗ ಅವನು ನೇರ ನುಡಿಯಾಗಿ ಹೇಳ್ತಾನೆ ನಿರಾಕರಿಸ್ತಾನೆ ನಾನೆಲ್ಲ ಮೆಸಿಯ ಮೆಸಿಯಾ ಅಂತೇಳಿದ್ರೆ ಅಭಿಷೇಕಿಸಲ್ಪಟ್ಟವನು ಓಕೆ ಅಭಿಷೇಕ ಆದದ್ದು ಮಾಡಿದ್ಯಾರು ಏ ಸ್ವಾಮಿ ಮಾತ್ರ ಅಭಿಷೇಕ ಆಗಿರೋದು ಈ ದ ಮೆಸಿಯ ಅವನು ಹೇಳ್ತಾನೆ ಆತನ ಬಾರಿನ ಕೆರವನ್ನು ಸಹ ಕೆರದ ಬಾರನು ಸಹ ನಾನು ಬಿಸಿಲಿಕ್ಕೆ ಯೋಗ್ಯನಲ್ಲ ಅಂತ ಅವನ ಅಂಗೀಕರಿಸ್ಕೊಂಡು ನಾನು ಆ ರಕ್ಷಕನ ಮಾರ್ಗವನ್ನು ಸಿದ್ಧಪಡಿಸಲಿಕ್ಕೆ ಕಲಿಸಲ್ಪಟ್ಟನ ಹೊರತು ನಾನು ರಕ್ಷಕನಲ್ಲ ನಾನು ಮೆಸಿಯನ್ನಲ್ಲ ನಾನು ಯೇಸ್ ಕ್ರಿಸ್ತನ್ ಆತನೇ ಬೆಳಕು ಆ ಬೆಳಕನ್ನು ನಿಮಗೆ ತಿಳಿಸ್ಲಿಕ್ಕೆ ಇದು ಮುಂದೆ ಹೋಗ್ತಕ್ಕಂಥ ವ್ಯಕ್ತಿ ವಚ್ಚೆನ ಓದೋಣ ಅದರಲ್ಲಿ ಫುಲ್ ವಿವರಣೆ ಇದೆ ಹತ್ತೊಂಬತ್ತನೇ ಹದ್ದೆ ಹತ್ತೊಂಬತ್ತನೇ ವಚನಿಂದ ಓದೋಣ ಯೋಹಾನನು ಕೊಟ್ಟ ಸಾಕ್ಷಿ ಏನೆಂದರೆ ಯಹೂದ್ಯರು ಎರ್ಸ್ಲೆಮಿಂದ ಯಾಜಕರನ್ನು ಲೇವಿಯರನ್ನು ಅವನ ಬಳಿಗೆ ಕಳುಹಿಸಿ ನೀನು ಯಾರೆಂದು ಕೇಳಿದ್ದಕ್ಕೆ ಅವನು ಮರೆಮಾಜದೆ ನಾನು ಕ್ರಿಸ್ತನಲ್ಲ ಮನೆಂದು ಎಲ್ಲರ ಮುಂದೆ ಹೇಳಿದನು ಹಾಗಾದರೆ ನೀನು ಯಾರು ಎಲಿಯನೋ ಎಂದು ಅವರು ಕೇಳಲು ಅಲ್ಲವೆಂದನು ನೀನು ಬರಬೇಕಾದ ಪ್ರವಾದಿಯೋ ಅಂದದ್ದಕ್ಕೂ ಅಲ್ಲವೆಂದನು ಆಗ ಅವರು ನೀನು ಯಾರು ನಮ್ಮನ್ನು ಕಳಿಸಿದವರಿಗೆ ನಾವು ಈ ಉತ್ತರ ಹೇಳಬೇಕಲ್ಲ ನಿನ್ನ ವಿಷಯವಾಗಿ ಏನು ಹೇಳುತ್ತೀಯ ಎಂದು ಕೇಳಲು ಅವನು ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವ ಶಬ್ದವದೆಂಬುದಾಗಿ ಹೇಳಿದ್ದನ್ನು ಅಷ್ಟೇ ಆ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಸಹಜವಾಗಿ ಯಾರಾದರೂ ನಮ್ಮನ್ನು ಕೇಳ್ಕೊಂಡ್ರೆ ನಮ್ಮನ್ನೇ ಹೆಚ್ಚಿಸ್ಕೊಂಡ್ಬಿಡ್ತೇನೆ ಖಂಡಿತವಾಗ ಆದರೆ ಇವನು ಹೇಳ್ತಾನೆ ನಾನು ತಗ್ಗಿಸಲ್ಪಡಬೇಕು ಆತನು ಹೆಚ್ಚಿಸಲ್ಪಡ್ಬೇಕು ಆ ನನಗೆ ಯೋಹನದಿಂದ ಒಂದು ಶ್ರೇಷ್ಠ ಗುಣ ಏನಂತ ಹೇಳಿದ್ರೆ ನಿಜಾಂಶವನ್ನು ನೇರುವ ಹೇಳ್ತಾ ಆ ನಿಜಾಂಶ ಹೇಳೋದಕ್ಕೆ ಅವನು ತಲೆಯನ್ನು ಕಳ್ಕೊಂಡು ಅವನು ಇದ್ರೆ ಉಳ್ಕೋಬೋದಾಗಿತ್ತು ಇವತ್ತು ಸತ್ಯ ಹೇಳಿದ್ರೆ ಭಾಳ ಕಹಿಯಾಗಿರುತ್ತೆ ಜನ ನಮ್ಮ ತಿರಸ್ಕರಿಸ್ಬೋದು ತಿರಸ್ಕಾರ ಮಾಡಿದ್ರೂ ನಾವು ಸತ್ಯಕ್ಕಾಗಿ ನಿಂತ್ಕೊಳ್ಬೇಕಾಗುತ್ತೆ ಸ್ನಾನಿಕ ನಿವಾಹನದಲ್ಲಿ ಯಾರಿಗೆ ಸನ್ಮಾನ ಗೌರವ ಸಲ್ಲಿಸ್ಬೇಕು ಅದನ್ನು ಸಲ್ಲಿಸೋದನ್ನ ನಾವು ಕಲಿಬೇಕು ನಮ್ಮನ್ನೇ ನಾವು ಹೆಚ್ಚಿಸ್ಕೊಳ್ಬಾರ್ದು ಯಾರಿಗೆ ಸಲಿಸಬೇಕು ಗೌರವ ಕೊಟ್ಟರೆ ಆಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅದನ್ನು ಸ್ನಾನಿಕ ವ್ಯವಹಾರ ಪಾಠದಲ್ಲಿ ನಾವು ಕಲಿತೇವೆ ಏಷ್ಯ ಪ್ರವಾದ್ನಿಯನ್ನು ಅವನು ಉಲ್ಲೇಖಿಸ್ತಾನೆ ಅಲ್ಲಿ ಪ್ರವಾದಿ ಹೇಳಿದ ಅದೇ ಪ್ರವಾಜ್ಞೆ ನನ್ನಲ್ಲಿ ನೆರವೇರಿದೆ ಅಂತ ಹೇಳಿ ತನ್ನ ಐಡೆಂಟಿಫೈ ಮಾಡ್ಕೊಳ್ತಾನೆ ವಂಡರ್ಫುಲ್ ಸೊ ಶ್ನಾನಿಕನಾಗಿರ್ತಕ್ಕಂಥ ಯೇಸು ಸ್ವಾಮಿಯನ್ನು ಒಂದು ಪರಿಚಯ ಮಾಡಿಕೊಡುವಂಥ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಅಂತ ನಾವು ನೋಡ್ತೀವಿ ಖಂಡಿತವಾಗಲೂ ಇದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣ ಒಂದು ಸಣ್ಣ ವಿರಾಮಕ್ಕೆ ಸಮಯ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಮತ್ತೆ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬರ್ತೇವೆ ವೆಲ್ಕಮ್ ಬ್ಯಾಕ್ ಬನ್ನಿ ನಮ್ಮ ಚರ್ಚೆಯನ್ನು ಮುಂದರ್ಸ್ಕೊಂಡು ಹೋಗೋಣ ಸೋಮವಾರದಲ್ಲಿ ಇದ್ದೇವೆ ಸೋಮವಾರದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಪಾಠ ಕುರಿ ಮರಿಯಾದ ದೇವರ ಬಗ್ಗೆ ಹೇಳಿ ಮಾಸ್ಟ್ರೆ ನಾನಿಕಾದ ಯೋಹಾನನ ಯೇಸು ಕ್ರಿಸ್ತನ ಕುರಿತು ಯೋಹಾನ ಒಂದು ಇಪ್ಪತ್ತೊಂಬತ್ತರಲ್ಲಿ ಆತನು ಹೇಳ್ತಕ್ಕಂಥದ್ದು ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ ಇಬ್ರಿಯ ದೇಶದವರು ಈ ಮೆಸ್ಸಿಯನ್ನು ಬಗ್ಗೆ ಒಂದು ತಪ್ಪು ಮಾಹಿತಿ ಅವರಲ್ಲಿತ್ತು ಅವರಲ್ಲಿ ನೆನೆಸ್ಕೊಂಡದೇನೆಂದರೆ ಈ ಮೆಸ್ಸಿಯನ್ನು ಬಂದು ನಮ್ಮನ್ನು ರೋಮರಿಂದ ಬಿಡುಗಡೆ ಮಾಡುತ್ತಾನೆ ಆದರೆ ಯೋಹಾನನು ತನ್ನ ಸ್ವಾರ್ಥೆಯ ಮೂಲಕವಾಗಿ ಅವರ ತಪ್ಪು ಕಲ್ಪನೆಗಳನ್ನು ಬದಲಾವಣೆ ಮಾಡಬೇಕು ಮೆಸ್ಸಿಯನು ಈ ಲೋಕಕ್ಕೆ ಬರ್ತಕ್ಕಂಥದ್ದು ಹಳೆ ಒಡಂಬಡಕ್ಕೆ ತ ನೆರವೇರಿಸುವುದಕ್ಕೋಸ್ಕರ ಆತನು ಕೇವಲ ಯಹೂದ್ಯರಿಗೆ ಮಾತ್ರ ರಾಜನಾಗಿ ಬರಲಿಕ್ಕಿಲ್ಲ ಅಥವಾ ಈ ಲೋಕದ ರಾಜನಾಗಿ ಮಾತ್ರ ಬರಲಿಕ್ಕಿಲ್ಲ ಆತನು ಎಲ್ಲ ಪ್ರವಾದಿಗಳನ್ನು ನೆರವೇರಿಸುವುದು ಮಾತ್ರವಲ್ಲ ಜನರನ್ನು ದೇವರ ಕಡೆ ತೆಗೆದುಕೊಂಡು ಹೋಗುವುದಕ್ಕೆ ಮತ್ತೊಮ್ಮೆ ಪರಲೋಕವನ್ನು ಈ ಲೋಕಕ್ಕೆ ಕೊಡುವುದಕ್ಕೆ ಸ್ನಾನಕನಾದ ಯೋಹಾನನು ಯೇಸು ಕ್ರಿಸ್ತನ ಬಗ್ಗೆ ಮುಂದಾಗೆ ತಿಳಿಸ್ತಾ ಇದ್ನು ನಮಗೆಲ್ಲರೂ ತಿಳಿದಿರುವಾಗೆ ಸ್ನಾನಕನಾದ ಯೋಹಾನನು ಯೇಸು ಕ್ರಿಸ್ತನಿಗಿಂತ ಆರು ತಿಂಗಳು ದೊಡ್ಡವನು ಆತನ ಉದ್ದೇಶ ಏನಿತ್ತು ಅಂದರೆ ಜನರು ಕೇಳಿದಾಗಲೆಲ್ಲ ಅವನು ಹೇಳ್ತಾ ಇದ್ನು ನಾನು ಬರಬೇಕಾದವನಿಗೆ ಸಿದ್ಧ ಮಾಡ್ತಾ ಇದ್ದೇನೆ ಹಾದಿಯನ್ನು ಸಿದ್ಧ ಮಾಡ್ತೇನೆ ಅದು ನನ್ನ ಕೆಲಸ ಕೆಲವರು ಬಂದು ನೀನು ನೀನೇ ಮೆಸ್ಸಿಯೇನೋ ನೀನೇ ನಮ್ಮ ರಕ್ಷಕನೋ ಎಂಬುದಾಗಿ ಹೇಳುವಾಗ ಅಲ್ಲ ನಾನಲ್ಲ ಯಾಕೆಂದ್ರೆ ನನ್ನ ಹಿಂದೆ ಬರ್ತಕ್ಕಂಥವನು ನನಗಿಂತಲೂ ದೊಡ್ಡವನಾಗಿದ್ದಾನೆ ಆ ವಿಮೋಚಕನನ್ನ ಆ ರಕ್ಷಕನನ್ನ ನಾನು ಸಿದ್ಧಪಡಿಸುವುದಕ್ಕೆ ಬಂದಿದ್ದೇನೆ ಶ್ರೀಮತಿ ವೈಟಮ್ನವರು ಬಹಳ ಚೆನ್ನಾಗಿ ಹೇಳ್ತಾರೆ ದೀಕ್ಷಸ್ನಾನದ ಸ್ನಾನದ ಸಮಯದಲ್ಲಿ ಯೇಸು ಕ್ರಿಸ್ತನ ದೀಕ್ಷ ಸ್ನಾನದ ಸಮಯದಲ್ಲಿ ಯೋಹಾನನು ಯೇಸು ಸ್ವಾಮಿಯನ್ನ ಒಂದು ಕುರಿಮರಿಗೆ ಹೋಲಿಸಿದ್ದನು ಆ ಕುರಿಯು ಯಜ್ಞಕ್ಕೆ ಒಯ್ಯಲ್ಪಡ್ತಕ್ಕಂಥ ಕುರಿ ಎಂಬುದಾಗಿ ಪ್ರವಾದಿಯಾದ ಏಷಾಯನು ಏಷಾಯ ಮೂರನೇ ಅಧ್ಯಾಯದಲ್ಲಿ ಏಳನೇ ವರ್ಷದಲ್ಲಿ ಹೇಳಿದ್ದಾನೆ ಯಜ್ಞಕ್ಕೆ ಒಯ್ಯಲ್ಪಟ್ಟಂಥ ಕುರಿ ಬಾಯಿ ತೆರೆಯಲೇ ಇಲ್ಲ ಎಂಬುದಾಗಿ ಹಾಗೆ ಈ ಕುರಿಮರಿಯ ಗುಣ ಮೌನವಾಗಿರ್ತಕ್ಕಂಥದ್ದು ಬಾಯಿ ತೆರೆಯೋದಿಲ್ಲ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತಕ್ಕಂಥದ್ದು ಏಸು ಕ್ರಿಸ್ತನು ತನ್ನನ್ನು ತಂದೆಗೆ ಹೇಗೆ ಒಪ್ಪಿಸಿಕೊಟ್ಟನೋ ಅದೇ ರೀತಿಯಲ್ಲಿ ತನ್ನ ಜವಾಬ್ದಾರಿಕೆಗೆ ತನ್ನನ್ನು ಒಪ್ಪಿಸಿಕೊಟ್ಟನು ತಾನು ಈ ಲೋಕಕ್ಕೆ ಬಂದಿರತಕ್ಕಂಥ ಉದ್ದೇಶ ಯಾವುದು ಎಂಬುದನ್ನು ತಿಳಿಸಿಕೊಟ್ಟನು ಯೋಹಾನನು ಪ್ರತಿ ಸಾರಿಯೂ ಸಹ ಆತನ ಸೇವೆಯಲ್ಲಿ ಸಹಕಾರವನ್ನು ನೀಡ್ತಾ ಇದ್ನು ಖಂಡಿತವಾಗಿಯೂ ಈತನು ಬರಬೇಕಾದ ಮೆಸ್ಸಿಯನ್ನು ವಾಗ್ದಾನ ಮಾಡಲ್ಪಟ್ಟಂಥ ಮೆಸ್ಸಿಯನು ಪ್ರವಾದಿಗಳನ್ನು ಈತನಿಂದ ಮಾತ್ರ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಎಂಬುದನ್ನು ಆತನ ತಿಳಿದುಕೊಂಡಿದ್ದನು ಓಕೆ ನಾವು ಮುಂದೆ ಹೋಗೋಕ್ಕಿಂತ ಮುಂಚಿತವಾಗಿ ಒಂದು ಎರಡು ವಚನವನ್ನು ಓದಬೇಕು ಅಂತ ಕೇಳ್ಕೊಳ್ತೀನಿ ಪಾಸ್ಟರ್ ಪ್ರಸನ್ನ ಅವರೇ ಈ ಮೊದಲನೇ ಪೇತ್ರ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಯೇಸು ಸ್ವಾಮಿಯ ಒಂದು ಪಾತ್ರವೇನು ಈ ಅನ್ನೋದನ್ನ ತುಂಬ ವಿವರಿಸಿರುವಂಥ ಒಂದು ವಚನ ದಯವಿಟ್ಟು ಓದಬೇಕು ಅಂತ ನಿಮ್ಮನ್ನು ಕೇಳಿ ನಾವು ಪಾಪದ ಪಾಲಿಗೆ ಸತ್ತು ಹ್ಞೂ ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಸೊ ಇದು ಯೇಸುಸ್ವಾಮಿಯ ಪಾತ್ರ ಅದು ಕುರಿಮರಿಯ ಪಾತ್ರವನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಈ ವಚನ ಪ್ರಕಾರ ಈಗ ಈಗಾಗಲೇ ಹೇಳಿದ ಹಾಗೆ ಕುರಿಮರಿಯ ಒಂದು ಗುಣ ಮುಗ್ಧತೆ ಎಲ್ಲವನ್ನ ಸಹಿಸಿಕೊಳ್ತಕ್ಕಂಥದ್ದು ಯಜ್ಞಕ್ಕವೂ ಏರ್ಪಟ್ಟಂಥ ಕುರಿಯಂತೆ ಬಾಯಿ ತೆರೆಯಲ್ಲ ಉಣ್ಣೆಯನ್ನು ಕೊಡ್ತಿರ್ಬೋದು ಇದನ್ನು ಯೇಷಾಯನು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಿದ್ದಾನೆ ಅಂದರೆ ಎಷ್ಟೇ ಬಾಸುಂಡೆಗಳು ಎಷ್ಟೇ ನೋವುಗಳು ಎಷ್ಟೇ ಕಷ್ಟಗಳು ಬಂದಾಗಿ ಸಹ ಕೇವಲ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಎಂಬತಕ್ಕಂಥ ಒಂದೇ ಒಂದು ಕಾರಣಕ್ಕೆ ನಮ್ಮನ್ನು ರಕ್ಷಿಸಬೇಕು ಎಂಬತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಆತನು ಬಾಯಿ ತೆರೆಯಲಿಲ್ಲ ವಂಡರ್ಫುಲ್ ಯಾಕೆಂದರೆ ಆ ಶಿಲುಬೆಯ ಮರಣ ಅಷ್ಟು ಕ್ರೂರವಾಗಿತ್ತು ಆ ಕ್ರೂರವಾದ ಮರಣವನ್ನು ಯಾತಕ್ಕೋಸ್ಕರ ಸ್ವಾಮಿ ತೆಗೆದನು ಎಂಬುದನ್ನು ಹೇಳುವಾಗ ನನ್ನ ಮತ್ತು ನಿಮ್ಮ ಪಾಪಗಳಿಗೋಸ್ಕರ ಒಂದು ವೇಳೆ ಯೇಸುಸ್ವಾಮಿಯ ಶಿಲುಬೆ ಮೇಲೆ ಸತ್ತಿಲ್ಲದಿದ್ದರೆ ನಮ್ಮ ಯಾರಿಗೆ ಲೋಕದಲ್ಲಿ ರಕ್ಷಣೆ ಸಿಗ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ವಂಡರ್ಫುಲ್ ಮಂಗಳವಾರದ ಪಾಠಕ್ಕೆ ಬರುವುದಾದರೆ ಇಲ್ಲಿ ಎರಡು ಶಿಷ್ಯರ ಪರಿಚಯವನ್ನು ಸ್ನಾನಿಕನಾಗಿರ್ತಕ್ಕಂಥ ಯೋಹಾನನ್ನು ಮಾಡ್ತಾನೆ ಈ ಎರಡು ಶಿಷ್ಯರು ಏನು ಯಾರು ಅವರಿಂದ ನಾವೇನು ಕಲಿತೀವಿ ಸ್ನಾನಿಕ ಯೋಹಾನನು ಯೇಸು ಸ್ವಾಮಿಯನ್ನು ಕುರಿತು ಈ ರೀತಿ ಹೇಳ್ತಾನೆ ಒಂದೇದ್ದೆ ಮೂವತ್ತಾರನೇ ವರ್ಷ ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು ಯಾವಾಗ ಈ ವಾಕ್ಯವನ್ನು ಹೇಳ್ತಾನೆ ಬಿಹೋಲ್ ದ ಲ್ಯಾಮ್ ಆಫ್ ಗಾಡ್ ಹೇಳಿದಾಗ ಆ ಇಬ್ಬರು ಶಿಷ್ಯರು ಯೋಹನ್ ಶಿಷ್ಯರೇ ಆಗಿದ್ದರು ಈತನೇ ಯಜ್ಞಕ್ಕೆ ನೇಮಕವಾದಂಥ ಕುರಿ ಆಗಿದ್ದರೆ ಆತನ ನೋಡೋಣ ಅಂಥೇಳಿ ಸ್ವಾಮಿಯ ಹಿಂಬಾಲಿಸ್ಕೊಂಡು ಬರ್ತಾರೆ ಹಿಂಬಾಲಿಸ್ಕೊಂಡು ಬಂದು ಮುಂದೆ ವಾಕ್ ಕೇಳುತ್ತೆ ಆ ಇಬ್ಬರು ಶಿಷ್ಯರು ಅದನ್ನು ಕೇಳಿ ಏಸುವಿನಿಂದ ಹೋದರು ಏಸು ಹಿಂತಿರುಗಿ ಅವರು ನನ್ನ ಹಿಂದೆ ಬರುವುದನ್ನು ಕಂಡು ತನ್ನ ಹಿಂದೆ ಬರುವುದನ್ನು ಕಂಡು ನಿಮಗೇನು ಬೇಕಾಗಿದೆ ಎಂದು ಕೇಳಲ್ಲ ಅವರು ರಬಿಯೇ ನೀನು ಹಿಳ್ಕೊಂಡಿರ್ಬೋದು ಎಲ್ಲಿ ಅಂದನು ರಬಿ ಅಂದರೆ ಗುರು ಆತನು ಬಂದು ನೋಡಿರಿ ಅಂದಾಗ ಅವರು ಬಂದು ಆತನು ಹಿಳ್ಕೊಂಡಿದ್ದ ಸ್ಥಳವನ್ನು ನೋಡಿ ದಿವಸ ಅವನ ಸಂಗಡ ಇದ್ದರು ಆ ಶಿಷ್ಯರು ಸ್ವಾಮಿಯನ್ನು ತಿಳ್ಕೊಳಕೋಸ್ಕರ ಹಿಂದೆ ಹೋಗ್ತಾರೆ ಆತನ ಬಗ್ಗೆ ವಿಚಾರಿಸ್ತಾರೆ ಆತನ ಕೂಡ ತಂಗ್ತಾರೆ ಆ ತಂಗಿ ಏನು ಮಾಡ್ತಂದರೆ ಇಷ್ಟು ದಿನ ಸ್ನಾನಿಕನ ಯೋಹಾನ ನಿಂಬಾಸ್ತಕ್ಕಂಥ ಈ ಶಿಷ್ಯರು ಇನ್ನು ಮುಂದೆ ಈತನೇ ಮೆಸಿ ಅಂತ ತಿಳ್ಕೊಂಡು ಸ್ವಾಮಿಯನ್ನು ಹಿಂಬಾಲಿಸಿ ಆತನ ಶಿಷ್ಯರಾಗ್ತಾರೆ ಅದಕ್ಕೆ ಕೆಲವ್ರು ಬಂದು ಹೇಳ್ತಾರೆ ನಿನ್ನ ಶಿಷ್ಯರಲ್ಲಿ ಏನಾಗ್ತಿದ್ದಾರೆ ಏನು ಸ್ವಾಮಿ ಶಿಷ್ಯರಾಗ್ತಿದ್ದಾರೆ ಅವ್ರು ನಿಂಬಾಲಿಸ್ತಿದ್ದಾರೆ ನಿನಗೇನು ಸಲ ಬಂದಾಗ ಇಲ್ಲ ಇಲ್ಲ ಆತನೇ ಆತನ ಹೆಚ್ಚಿಸಲ್ಪಡ್ಬೇಕು ನಾನು ತಗ್ಗಿಸಲ್ಪಡಬೇಕಂತೇಳಿ ಈ ಇಬ್ಬರು ಶಿಷ್ಯರು ಯೋಹಾನ ಶಿಷ್ಯರು ಅವ್ರೇನ್ ಮಾಡ್ತಾ ಇದ್ರು ಅಂದರೆ ಯೋಹಾನ್ ಜೊತೆಯಲ್ಲಿ ಇರುವಾಗ ಯೇಸು ಕ್ರಿಸ್ತನಲ್ಲಿ ಹೋಗ್ತಾನೆ ಯೇಸು ಕ್ರಿಸ್ತನ್ ಹೋಗೋದನ್ನು ನೋಡಿ ಆಗ ಯೋಹಾನನ ಹೇಳ್ತಾನೆ ಒಂದು ಮೂವತ್ತಾರರಲ್ಲಿ ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಯ ಒಂದನ್ನು ಆಗ ಇಬ್ಬರು ಶಿಷ್ಯರು ಕ್ರಿಸ್ತನ ಬಗ್ಗೆ ಯೋಹಾನನು ಮಾತಾಡುತ್ತಿದ್ದಾನೆ ಎಂಬುದನ್ನು ಅರ್ಥಕೊಂಡು ಕ್ರಿಸ್ತನೇ ಅಳವುಡಂಬಡಿಕೆಯ ಪ್ರವಾದಗಳನ್ನು ಪರಿಪೂರ್ಣವನ್ನು ಮಾಡಿ ಆತನೇ ಮೆಸ್ಸಿಯನಾಗುತ್ತಾನೆ ಎಂಬುದಾಗಿ ಹೇಳಿ ತಕ್ಷಣವಾಗಿ ಅವರು ಯೋಹಾನನ ಬಿಟ್ಟು ಯೇಸು ಸ್ವಾಮಿ ಹಿಂಬಾಲಿಸಲಿಕ್ಕೆ ಹೋಗ್ತಾರೆ ಆ ಹಿಂಬಾಲಿಸಿರುವ ಇಬ್ಬರಲ್ಲಿ ಒಬ್ಬರ ಶಿಷ್ಯನ ಹೆಸರು ಆಂಧ್ರೇಯನು ಈ ಆಂದ್ರೇಯನು ತಾನು ಮಾತ್ರ ಯೇಸುಸ್ವಾಮಿಯನ್ನು ಕಂಡುಕೊಳ್ಳಿಲ್ಲ ಓಡೋಗಿ ತನ್ನ ಅಣ್ಣನಾದ ಪೇತ್ರನನ್ನು ಕರ್ಕೊಂಡು ಬರ್ತಾನೆ ಪೇತ್ರನನ್ನು ಕರೆದುಕೊಂಡು ಬಂದು ಹೇಳ್ತಾನೆ ನಮಗೆ ಮೆಸ್ಸಿಯನ್ನು ಸಿಕ್ಕಿದ್ದಾನೆ ಬಾ ಎಂಬುದಾಗಿ ಯೇಸುಸ್ವಾಮಿಯ ಬಳಿಯಲ್ಲಿ ಓದಿದ ತಕ್ಷಣ ಯೇಸುಸ್ವಾಮಿ ಹೇಳ್ತಕ್ಕಂಥದ್ದು ನಲವತ್ತೆರಡನೇ ವಚನದಲ್ಲಿ ಆ ಪೇತ್ರನ ಕುರಿತು ನೀನು ಯೋಹಾನನ ಮಗನಾದ ಸಿಮೋನನು ಇನ್ನು ಮೇಲೆ ಖೇಫ ನೆನೆಸಿಕೊಳ್ಳಿವಿ ಅಂದನು ಅಂದ್ರೆ ಅವನು ಬರಲಿಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಗೊತ್ತಿತ್ತು ಈತನು ಯಾರು ಎಂಬುದಾಗಿ ಇದು ಯೇಸುಸ್ವಾಮಿಯಲ್ಲಿ ಆ ದೈವಿಕ ಗುಣ ಇತ್ತು ಎಂಬುದಾಗಿ ವಂಡರ್ಫುಲ್ ಪ್ರಭಾವ ಎಷ್ಟು ಆಳಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನು ಈ ಸಹೋದರರಲ್ಲಿ ನಾವು ಕಲ್ತ್ಕೋಬೋದು ಖಂಡಿತವಾಗಲೂ ಇದ್ರ ಬಗ್ಗೆ ಮಾತಾಡೋಣ ಒಂದು ಸಣ್ಣ ವಿರಾಮ ಒಂದು ಸಣ್ಣ ವಿರಾಮ ವೆಲ್ಕಮ್ ಬ್ಯಾಕ್ ಬನ್ನಿ ಬುಧವಾರದ ಪಾಠಕ್ಕೆ ನಾವು ಬರೋಣ ಈ ಹೆಸರ ಬಗ್ಗೆ ಅಷ್ಟೇನು ಮಾಹಿತಿ ನಾನು ಎಷ್ಟೋ ಸಂದೇಶಕರನ್ನ ಕೇಳಿದ್ದೇನೆ ಆದರೆ ಎಲ್ಲೋ ಒಂದು ಕಡೆ ಫಿಲಿಪ್ ಮತ್ತು ನಥಾನಿಯಲನ್ನು ಅಷ್ಟಾಗಿ ಸಂದೇಶಗಳಲ್ಲಿ ಉಪಯೋಗಿಸಲ್ಲ ಸೊ ಖಂಡಿತವಾಗ್ಲೂ ಈ ಎರಡು ವ್ಯಕ್ತಿಗಳ ಮಾಹಿತಿ ನಮ್ಮ ಪ್ರಿಯ ವೀಕ್ಷಕರಿಗೆ ತುಂಬ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯಾಗಿರುತ್ತೆ ಅಂತ ನಾನು ನಂಬ್ತೀನಿ ಹೇಳಿ ಪಸ್ಟ್ ರಾಜದಾಸ್ ಫಿಲಿಪ್ ಮತ್ತು ನಥಾನಿಯಲ್ ಅವ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಯೋಹನ ಬರೀತಾನೆ ಮೊನ್ನೆ ಅಧ್ಯಾಯ ನಲವತ್ತ್ ಮೂರಿನಿಂದ ಓದುವಾಗ ಮರುದಿನ ಏಸು ಗಲೀಲಾಯಕ್ಕೆ ಹೊರಟು ಹೋಗಬೇಕೆಂದಿರುವಾಗ ಪಿಲೀಪನನ್ನು ಕಂಡು ನನ್ನನ್ನು ಹಿಂಬಾಲಿಸುವಂದನು ಈ ಪಿಲೀಪನು ಬೆತ್ಸಾಯ್ದವನು ಅಂದರೆ ಆಂಧ್ರಯ ಪೇತ್ರ ಊರಿನವನು ಪಿಲೀಪನು ನಥಾನೆನ ಕಂಡು ಕೊಂಡು ಅವನಿಗೆ ಯಾವನ ವಿಷಯವಾಗಿ ಮೋಶಿಯು ಧರ್ಮಶಾಸ್ತ್ರದಲ್ಲಿ ಬರೆದನೋ ಮತ್ತು ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು ಆತನು ಯಾರಂದರೆ ಯೋಸೇಫನ ಮಗನಾದಂಥ ನಜ್ರೇತನ ಏಸು ಎಂದು ಹೇಳಿದನು ನಥಾನಿಯಲ್ ಏನು ದೇನಾದರೂ ನಜ್ರತಿಂದ ಬರುವುದುಂಟೇ ಇಸ್ ಎನಿಥಿಂಗ್ ಗುಡ್ ಕಮಿಂಗ್ ಆಡ್ ಆಫ್ ನಜರತ್ ಅಂತ ಹೇಳಿದಂಗೆ ಪ್ರಶ್ನೆ ಕೇಳ್ತಾನೆ ನಜ್ರತ್ ಏಸು ನಜ್ ಯೇಸು ಏಸು ಅಂತ ಇಲ್ಲ ನಜ್ರತಿಂದ ಇಲ್ಲಿಂದ ಒಳ್ಳೇದಾಗ ಬರಲಿಕ್ಕೆ ಸಾಧ್ಯ ಅಂತ ನಥಾನೆಲ್ಲ ಪ್ರಶ್ನೆ ಮಾಡ್ತಾನೆ ಅಂದಾಗ ಫಿಲಿಪನು ಬಂದು ನೋಡು ಅಂದನು ಏಸು ತನ್ನ ಕಡೆಗೆ ಬರುವ ನಥಾನು ಕಂಡು ಅವನ ವಿಷಯವಾಗಿ ಇಗೋ ಇವನು ನಿಜವಾದ ಇಸ್ರಲನ್ನು ಇವನಲ್ಲಿ ಕಪಟವಿಲ್ಲ ಅಂದನು ನಥಾನಿಯಲ್ಲೂ ನನ್ನನ್ನು ನೀನು ಹೇಗೆ ಬಲ್ಲೆ ಎಂದು ಯೇಸುವನ್ನು ಕೇಳೋದಕ್ಕೆ ಆ ಸ್ವಾಮಿ ಹೇಳ್ತಾನೆ ನೀನು ಫಿಲಿಪ್ನ ಜೊತೆ ಬರೋದು ಮೊದಲೇ ನೀನು ಆ ಅಂಜೂರದ ಮರದ ಹಡಿಲಿದ್ದೆಲ್ಲ ಆಗಲೇ ನೀನು ಬಲ್ಲೆ ಅಂತ ಸ್ವಾಮಿ ಸಾರಾಂಶವಾಗಿ ಹೇಳ್ತಾರೆ ಆಗ ಇದನ್ನು ಕೇಳಿ ಆ ನಥಲ್ ನನಗೆ ಆಶ್ಚರ್ಯ ಆಗುತ್ತೆ ನಾನು ಕೂತ್ಕೊಳ್ಳೋದು ಹೇಳೋದು ಗೊತ್ತಿದ ಮೇಲೆ ಈತನ ಸಾಧಾರಣ ವ್ಯಕ್ತಿ ಅಲ್ಲ ಈತನೇ ಲೋಕರಕ್ಷಕ ಮೆಸಿ ಅಂತ ಹೇಳಿ ಅಂಗೀಕರಿಸ್ಕೊಂಡು ನಥಲನ್ನು ನಥಾನ್ಯನ್ನು ಸ್ವಾಮಿ ನಿಂಬಾಲಿಸ್ತಾನೆ ಇದನ್ನು ನಾವೇನು ಕಾಣ್ತೀವಿ ಅಂದರೆ ಪಿಲೀಪ ಸ್ವಾಮಿಯನ್ನು ಮೇಲೆ ಸುಮ್ಮನೆ ಇರಲಿಲ್ಲ ಇವತ್ತು ಶಿಷ್ಯರಾದ ನಮಗೆ ನಾವೆಲ್ಲ ಯೇಸು ಸ್ವಾಮಿ ತಿಳ್ಕೊಂಡ್ಮೇಲೆ ಪಿಲೀಪನ ಹಾಗೆ ಮತ್ತೊಬ್ಬನ ಏನು ಮಾಡಬೇಕು ಸ್ವಾಮಿ ಕಡೆ ತರಬೇಕು ಈಚ್ ಅದನ್ನು ನಾವು ಮಾಡಿದ್ರೇ ಶಿಷ್ಯರಾಗೋದು ಪಿಲೀಪ ಒಳ್ಳೆ ಮಾದರಿ ಆಗಿದ್ದ ನಮಗೆ ಪಿಲೀಪನ ಬಗ್ಗೆ ಭಾಳಷ್ಟು ಮಾಹಿತಿ ಇಲ್ಲ ಆದರೆ ಆತನ ಮಾಡಿದ ಕಾರ್ಯ ಏನಂತ ಹೇಳಿದ್ರೆ ಒಬ್ಬ ಉತ್ತಮವಾದಂಥ ಶಿಷ್ಯನ ಅದನ್ನು ನತಾಲಿನ ಸ್ವಾಮಿ ಕಡೆಗೆ ತರ್ತಾನೆ ಇವತ್ತು ನಾವು ಶ್ರೇಷ್ಠ ಆಗದೆ ಇರಬಹುದು ನಾವು ತರ್ತಕ್ಕಂಥ ವ್ಯಕ್ತಿ ನಮಗಿಂತ ಶ್ರೇಷ್ಠ ಆಗ್ಬೋದು ಅವನು ನಾಯಕನಾಗ್ಬೋದು ಅದನ್ನು ನಾವು ಏನು ಮಾಡಬಾರ್ದು ಹೊಟ್ಟೆ ಕಿಚ್ಚು ಪಡಬಾರ್ದು ದೇವರನ್ನು ಮಹಿಮೆ ಪಡ್ಸಲಿಕ್ಕೋಸ್ಕರ ನಾವು ಇತರರನ್ನು ಸ್ವಾಮಿ ಕಡೆ ತಂದಾಗ ಆಗ ದೇವರಿಗೆ ಮಹಿಮೆ ಆಗುತ್ತೆ ದೇವನಮ್ಮನ ಆಶೀರ್ವಾದ ಮಾಡ್ತಾನೆ ಖಂಡಿತವಾಗ್ಲು ನೀವು ಇದನ್ನು ಹೇಳುವಾಗ ನನಗೆ ಒಂದು ವಿಷಯ ಆ್ಯಕ್ಚುಲಿ ಮರ್ತದೆ ನಿಮ್ಮಿಬ್ಬರಿಗೆ ಹೇಳಲಿಕ್ಕೆ ಮೊನ್ನೆ ನಮ್ಮ ಚರ್ಚ್ಗೆ ಒಬ್ಬರು ಬಂದಿದ್ದರು ಒಬ್ಬ ಮಹಿಳೆ ಬನ್ನಾರ್ಘಟ್ಟದಿಂದ ಹಿಂಗೂ ಅಡ್ರೆಸ್ ಹುಡ್ಕೊಂಡು ನಮ್ಮ ಚರ್ಚ್ಗೆ ಬಂದ ಸೆಂಟ್ರಲ್ ಕನ್ನಡ ಚರ್ಚ್ ಪೆನ್ಸರ್ ಒಳಗೆ ಯಾರಮ್ಮ ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳಿದ್ರೆ ಸರ್ ನಿಮ್ಮ ಸಬ್ಬತ್ ಶಾಲೆ ಕಾರ್ಯಕ್ರಮವನ್ನು ನೋಡಿ ನಾವು ಬಂದಿದ್ದೇವೆ ಅಂತ ಹೇಳಿದ್ರು ನನಗೆ ತುಂಬ ಸಂತೋಷವಾಯಿತು ಎಲ್ಲಿ ನೋಡಿದ್ರಿ ಐ ವಾಂಟ್ ಟು ಬಿ ಶ್ಯೋರ್ ವೆದರ್ ಶಿ ಇಸ್ ಟೆಲಿಂಗ್ ದ ಟ್ರೂತ್ ಎಸ್ ಸರ್ ವಿ ಸಾ ಯುವರ್ ಸ್ಯಾಬತ್ ಸ್ಕೂಲ್ ಪ್ರೋಗ್ರಾಮ್ ಸೊ ವಿ ಫೌಂಡ್ ಔಟ್ ನೀವು ಯಾವ ಚರ್ಚ್ಗೆ ಪಾಸ್ಟರ್ ಆಗಿದ್ದೀರಾ ಅಂತ ನಾನು ಕ ಕಂಡಿಡಿದೆ ನಮಗೆ ದೂರದಲ್ಲಿ ಯಾರೋ ಒಬ್ಬರು ಸ್ವಂತದವರು ಅಥವಾ ಯಾರೋ ದೂರದಲ್ಲಿರೋರ್ತಕ್ಕಂಥವ್ರು ಅಡ್ವೆಂಟೇಜ್ ಚರ್ಚ್ಗೆ ಹೋಗೋದನ್ನು ನಾಪಕ ಇತ್ತು ಅವ್ರನ್ನ ಕೇಳಿದೆ ಈ ಊರು ಎಲ್ಲಿದ್ದಾರೆ ಅಂತ ಹಂಗೆ ಬಂದರು ಅಂತ ಸೊ ನನಗೆ ಓಕೆ ಈ ಕಾರ್ಯಕ್ರಮದ ಮೂಲಕ ಒಂದು ಆತ್ಮ ಬಂತಲ್ಲ ಅಂತ ನನಗೆ ತುಂಬ ಸಂತೋಷ ಆಯಿತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಸೊ ಗುರುವಾರದ ಪಾಠಕ್ಕೆ ಬರೋಣ ನಿಕೋದೇಮಿಯನ ಈ ಒಂದು ಸಾಕ್ಷಿಯನ್ನು ವಿವರಿಸಿ ನಿಕ್ಕೋದೇಮನ ಪರಿಚಯವನ್ನು ಯೋಹಾನ ಮೂರನೇ ಅಧ್ಯಾಯ ಒಂದರಿಂದ ನಾವು ಗಮನಿಸುವಾಗ ಪರಿಸಾಯರಲ್ಲಿ ಯಹೂದ್ಯರ ಹಿರಿ ಸಭೆಯವನಾದ ನೆಕ್ಕೋದೇಮನೆಂಬ ಒಬ್ಬ ಮನುಷ್ಯ ನಿದ್ದನು ಈತನ ಸಾಕ್ಷಿಯನ್ನು ನೋಡುವಾಗ ಈತನು ಸಮಾಜದಲ್ಲಿ ಬಹಳ ಗೌರವವುಳ್ಳಂಥ ಒಬ್ಬ ಗುರು ಅದು ಮಾತ್ರವಲ್ಲ ಬಹಳ ಐಶ್ವರ್ಯವಂತನು ಮತ್ತು ಸೆನ್ ಹೆಡ್ರೇನ್ ಅಂದರೆ ಒಂದು ದೊಡ್ಡ ಸಭಾ ಸಭಾ ಹಿರಿಯನಾಗಿದ್ದನು ಆಗಿರ್ತಕ್ಕಂಥ ಮನುಷ್ಯನು ಸ್ವಾಮಿ ಹತ್ರ ರಾತ್ರಿಯಲ್ಲಿ ಬರ್ತಾನೆ ರಾತ್ರಿಯಲ್ಲಿ ಬಂದು ಸ್ವಾಮಿಯನ್ನ ರಬ್ಬಿ ಅಂದರೆ ಗುರುವೇ ಎಂಬುದಾಗಿ ಕರೆಯುವಂತನಾಗಿದ್ದಾನೆ ಯಾಕೆಂದರೆ ಆತನು ಗೊತ್ತಿತ್ತು ಎಲ್ಲೋ ಒಂದು ಕಡೆ ಈತನು ಗುರುವಾಗಿದ್ದಾನೆ ಈತನಿಂದ ಅನೇಕ ವಿಷಯಗಳನ್ನು ನಾವು ಕಂಡುಕೊಳ್ಳಬಹುದು ಎಂಬುದಾಗಿ ಆತನು ನೋಡಿದನು ಆತನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಹೇಳಿದ್ದೇನೆಂದರೆ ಗುರುವೇ ನೀನು ದೇವರ ಕಡೆಯಿಂದ ಬಂದ ಬೋಧಕನ ಎಂದು ಬಲ್ಲೆನು ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು ಆಗ ಸ್ವಾಮಿ ಆತನಿಗೆ ಉತ್ತರ ಕೊಡ್ತಾ ಇದ್ದಾರೆ ಮೂರನೇ ವರ್ಷದಲ್ಲಿ ಅದಕ್ಕೆ ಏಸು ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು ಅಂದರೆ ನಿಕ್ಕೋದೇ ಮನೆಗೆ ಏಸು ಕ್ರಿಸ್ತನು ದೇವರಿಂದ ಬಂದಿದ್ದಾನೆ ಆ ದೇವರ ರಾಜ್ಯಕ್ಕೆ ನಾವು ಹೋಗಬೇಕಾದ್ರೆ ಏನು ಮಾಡಬೇಕು ಎಂಬಂತಕ್ಕಂಥ ಪ್ರಶ್ನೆಯನ್ನು ಆತನು ಕೇಳುವುದಕ್ಕಿಂತ ಮುಂಚಿತವಾಗಿ ಸ್ವಾಮಿ ಹೇಳ್ತಕ್ಕಂಥದ್ದು ನಿಜ ನಿಜವಾಗಿ ಹೇಳ್ತಾ ಇದ್ದಾನೆ ನೀನು ಹೊಸದಾಗಿ ಹುಟ್ಟಬೇಕು ನಮಗೆಲ್ಲರೂ ಗೊತ್ತಿರುವ ನೀವು ಮನ ಮಕ್ಕಳು ಮರು ಪ್ರಶ್ನೆ ಮಾಡ್ತಾನೆ ಹೇಗೆ ತಾನು ಹೊಸದಾಗಿ ಹುಟ್ಟಬೇಕು ನಾನು ತಿರುಗಿ ತಾಯಿ ಹೊಟ್ಟೆಯಲ್ಲಿ ಹೋಗ್ಲಿಕ್ಕೆ ಹುಡ್ಲಿಕ್ಕೆ ಆಗ್ತದ ಇದೆಲ್ಲವನ್ನು ಕೇಳುವಾಗ ಸ್ವಾಮಿ ಹೇಳ್ತಕ್ಕಂಥದ್ದು ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಐದನೇ ವಚನದಲ್ಲಿ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಎಂಬುದಾಗಿ ಇಲ್ಲಿ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು ನಿಕ್ಕೋದೀಮನು ರಾತ್ರಿಯಲ್ಲಿ ಯೇಸು ಸ್ವಾಮಿಯ ಬಳಿಯಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ನಿಕ್ಕೋದೀಮನ ಹೃದಯವು ಸ್ವಾಮಿಗೆ ಗೊತ್ತಿತ್ತು ಅದೇ ರೀತಿಯಲ್ಲಿ ಪ್ರತಿಯೊಬ್ಬರ ಹೃದಯದ ಅಂತರಾಳದ ರಹಸ್ಯಗಳು ಸ್ವಾಮಿಗೆ ಗೊತ್ತಿದೆ ಅದಕ್ಕೋಸ್ಕರ ತಾನೇ ಭಕ್ತನಾದ ಕೀರ್ತನಗಾರನು ಕೀರ್ತನೆ ನೂರ ಮೂವತ್ತೊಂಬತ್ತನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥದ್ದು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳಲು ನಾನು ಎಲ್ಲಿಗೆ ಹೋಗಲಿ ಮೇಲಕ್ಕೆ ಹೋದರೆ ಅಲ್ಲಿ ನೀನಿರುತ್ತೆ ಪಾತಾಳಕ್ಕೆ ಹೋದರೆ ಅಲ್ಲಿ ನೀನಿರುತ್ತಿ ಎಂಬುದಾಗಿ ಈಗ ಯಹೂದ್ಯರು ಅವರು ಏನನ್ನು ನಂಬಿಕೊಂಡಿದ್ದರು ಅಂದರೆ ಅನ್ಯರು ಮಾತ್ರ ಬದಲಾವಣೆ ಆಗಬೇಕು ಅನ್ಯರು ಮಾತ್ರ ಮಾನಸಾಂತರ ಆಗಬೇಕು ಅಂತ ಆದರೆ ಸ್ವಾಮಿ ಹೇಳ್ತಕ್ಕಂಥದ್ದು ಈತ ಈತನು ಅನ್ಯನಲ್ಲ ನೆಕ್ಕುದೇವನ್ ಯಾರು ಯಹುದ್ಯನು ಯಹುದೆಯನ್ನು ಮುಖ್ಯಸ್ಥನು ಅವನಿಗೂ ಸಹ ಬದಲಾವಣೆ ಮಾಡಬೇಕೆಂಬುದು ಒಂದು ಸತ್ಯವನ್ನು ಈ ಪಾಠ ತಿಳಿಸ್ತಾ ಅದೇನೆಂದರೆ ನೋವನ್ ಈಸ್ ಬೋರ್ನ್ ಸೇವ್ಡ್ ರಿಗಾರ್ಡ್ಲೆಸ್ ಆಫ್ ದ ನ್ಯಾಷನಾಲಿಟಿ ಆರ್ ದ ಚರ್ ದೇ ಆರ್ ದೇಸ್ಟಿನ್ ಅಂದರೆ ನೀವು ಹುಟ್ಟಿದ ತಕ್ಷಣ ರಕ್ಷಣೆ ಒಂದಲ್ಲ ನೀವು ಹೇಗೆ ಹುಟ್ಟಿರ್ಬೋದು ಪ್ರತಿಯೊಬ್ಬರಿಗೂ ಮಾನಸಾಂತರ ಬೇಕು ರಕ್ಷಣೆ ಬೇಕು ಬಿಡುಗಡೆ ಬೇಕು ವಂಡರ್ಫುಲ್ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ಸಮಯದಿದ್ದರೆ ನಿಮ್ಮನ್ನು ರಾಗ ಹಾಡಲಿಕ್ಕೆ ಹೇಳ್ತಾಯಿದ್ದೆ ನಾನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳಲು ಎಲ್ಲಿಗೆ ಹೋಗಲಿ ಅಂತ ದೇವರು ನಿಮ್ಮ ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ ನಮಸ್ಕಾರ ನಮಸ್ಕಾರ